ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಒಂದು ಇಮೇಲ್ ಆಗಿರಬಹುದು, ಒಂದು ವಾಟ್ಸಪ್ ಆಗಿರಬಹುದು, ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಒಂದು ಫ್ಯಾಕ್ಟ್ರಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೂ, ಒಂದು ಕಂಪನಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೂ, ಅವರು ಕೊಡುವಂಥ ನಿಯಮಗಳನ್ನು ಷರತ್ತುಗಳನ್ನು ನಾವೇನು ಮಾಡಬೇಕಾಗುತ್ತೆ, ಒಪ್ಪಿಕೊಳ್ಳಬೇಕಾಗ್ತದೆ. ನಾವು ಈ ಕಂಪನಿಗೆ ತಕ್ಕಂತೆ ನಾವು ನಡ್ಕೊಳ್ಳುತ್ತೇವೆ, ನಿಮ್ಮ ಕಂಪನಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಅನುಗುಣವಾಗಿ ನಾವು ನಡ್ಕೊಳ್ತೇವೆ ಅಂತ ನಾವು ಹೇಳ್ತೇವಲ್ವ, ಯಾಕೆಂದರೆ ಅದು ಬಹಳ ನಿಯಮ. ಸೊ ಆ ನಿಯಮ ಆ ರೀತಿಯಾಗಿರುತ್ತದೆ. ಹಾಗಾದರೆ ಕಂಪನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಸರ್ಕಾರಗಳಲ್ಲಿ ತೆಗೆದುಕೊಳ್ಳುವ ವಸ್ತುಗಳು, ಸೇವೆಗಳು ಎಲ್ಲದಕ್ಕೂ ಕೂಡ ನಾವು ಷರತ್ತುಗಳನ್ನು ಅಂಗೀಕಾರ ಮಾಡಿಕೊಳ್ತೇವೆ, ನಾವು ಈ ಷರತ್ತುಗಳಂತೆ ನಡ್ಕೊಳ್ತೇವೆ ಅಂತ ಹೇಳ್ತೇವೆ. ಆದರೆ ದೇವರ ಬಳಿಗೆ ಬಂದಾಗ ಮಾತ್ರ ನಾವು ದೇವರಿಗೆ ಷರತ್ತಿಡುತ್ತೇವೆ ಹೊರತು ದೇವರ ಷರತ್ತುಗಳಿಗೆ ನಾವೇನಾಗಲ್ಲ. ಹೌದಲ್ವಾ? ಎಲ್ಲ ಕಡೆ ಷರತ್ತುಗಳಿಗೆ ಸಂಬಳ ಕೊಡ್ತೀನಿ ಅಂದರೆ ಸಾಕು, ಎಲ್ಲಿ ಸೈನ್ ಹಾಕ್ಬೇಕು ಸರ್ ಅಂತ ಕೇಳ್ತೀವಿ ಅಲ್ವಾ. ಹಾ, ಯಾರಾದರೂ ಫ್ರೀಯಾಗಿ ಏನಾದರೂ ಒಂದು ಸ್ಕೀಮ್ ಬಂದಿದೆಯಪ್ಪ, ಈಗ ಗೌರ್ಮೆಂಟ್ ಕಡೆಯಿಂದ 2,000 ರೂಪಾಯಿ ಕೊಡ್ತೀವಿ, ಇಲ್ಲಿ ಸೈನ್ ಮಾಡ್ರಿ ಅಂದರೆ ಸಾಕು, ಎಲ್ಲಿ ಸರ್ ಎಲ್ಲಿ ಬೇಕು ಹೇಳ್ರಿ ಮಾಡ್ತೀವಿ, ಯಾಕೆಂದರೆ ನಮಗೆ 2,000 ಬೇಕು. ಏನಾದರೂ ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ರೇಷನ್ ಕೊಡ್ತಾರೆ ಫ್ರೀಯಾಗಿ, ವಸ್ತುಗಳು ಕೊಡ್ತಾರೆ ಫ್ರೀಯಾಗಿ ಅಂದರೆ, ಇಲ್ಲ ಸರ್ ನಿಮ್ಗೆ ಇದು ಕೊಡಬೇಕಾದ್ರೆ ನಮಗೆ ಸೈನ್ ಮಾಡಬೇಕಂದ್ರೆ ಸಾಕು, ತಗೊಳ್ರಿ ಎಷ್ಟು ಸೈನ್ ಬೇಕಾದ್ರೂ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಅಂದರೆ ಕೊಡುವಂಥ ಸೇವೆಗಳಿಗೆ ಸಿಗುವಂಥ ಆಶೀರ್ವಾದಗಳಿಗೆ ನಾವೆಲ್ಲಿ ಬೇಕಾದರೂ ಅವರ ಕಂಡೀಷನ್ಸ್ಗೆ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಾಗಿರುತ್ತೇವೆ. ಆದರೆ ದೇವರ ಹತ್ರ ಬಂದಾಗ ಮಾತ್ರ ನಮಗೆ ಯಾವ ಕಂಡೀಷನ್ಸು ಬೇಡ, ನಿಯಮಗಳು ಬೇಡ, ಆದರೆ ದೇವರು ಕೊಡೋ ಆಶೀರ್ವಾದಗಳು ಮಾತ್ರ. ಹೌದಲ್ವಾ? ದೇವರ ಹತ್ರ ಮಾತ್ರ ಕಂಡೀಷನ್ಸ್ ಹತ್ರ ನಾವು ಹೇಳಿದ ನಮಗೆ ಆಶೀರ್ವಾದ ಬೇಕು, ಆಶೀರ್ವಾದಗಳು ನಮಗೆ ಬೇಕು ಅಂತ ಮಾತ್ರನೇ ಹೇಳ್ತೇವೆ. ದೇವರ ನಿಯಮಗಳನ್ನು ನಾವು ಪಾಲಿಸಲಿಕ್ಕೆ ಹಿಂಜಾರುತ್ತೇವೆ. ನೋಡಿ ವ್ಯತ್ಯಾಸ ನೋಡ್ರಿ, ಆತ್ಮೀಕವಾಗಿರುವವುಗಳಿಗೂ ಲೌಕಿಕವಾಗಿರುವಂಥವುಗಳಿಗೂ ನೋಡ್ರಿ, ಮನುಷ್ಯರು ಏನು ಹೇಳಿದ್ರು ಒಪ್ಕೊಳ್ತೀವಿ, ದೇವರು ಹೇಳಿದ್ರೆ ಮಾತ್ರ ಒಪ್ಕೊಳ್ಳೋದಿಲ್ಲ. ಅದು ದೇವರು ಇಲ್ಲಿ ಹೇಳ್ತದೆ, ದೇವರ ವಾಕ್ಯ, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ. ಏನಾಗುತ್ತದೆ? ಲೋಕವು, ಲೋಕದಲ್ಲಿರೋದು ಯಾವುದಾದ್ರೂ ಸ್ಥಿರವಾಗಿರೋದು ಹೇಳ್ರಿ ನೋಡೋಣ, ಇದು ಸ್ಥಿರವಾಗಿರುತ್ತೆ ಅಂತ ಹೇಳೋದು ಯಾವ್ದಾದ್ರು ಇದೆಯಾ? ಲೋಕದಲ್ಲಿರೋ ಯಾವುದು ಇಲ್ಲ, ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತದೆ ಆಕಾಶವು ಅಳೆಯುವುದು, ಭೂಮಿಯು ಅಳೆದು ಹೋಗುವುದು. ಭೂಮಿ ಆಕಾಶ ಅಳೆದೋದ್ರೆ ಇನ್ನೇನಿರುತ್ತೆ? ಏನೇ ಇರೋದಿಲ್ಲ. ಹಾಗಾದ್ರೆ ದೇವರ ವಾಕ್ಯ ಹೇಳುತ್ತದೆ ಲೋಕವು ಅದರ ಆಶೆಯು ಏನಾಗುತ್ತಂತೆ, ಗತಿಸಿ ಹೋಗುತ್ತದೆ. ಗತಿಸಿ ಹೋಗೋದಂದ್ರೆ ಅರ್ಥ ಏನು ಗೊತ್ತಾ? ಇಲ್ಲದೆ ಹೋಗುತ್ತದೆ, ಕಾಣದೆ ಹೋಗುತ್ತದೆ, ಮಾಯವಾಗೋಗ್ತದೆ, ಅದು ಗತಿಸಿ ಹೋಗುತ್ತದೆ. ಆದರೆ ಆ ಪದ ಹೇಳುತ್ತದೆ, ಆದರೆ ಆದರೆ ದೇವರ ಚಿತ್ತವನ್ನ ನೆರವೇರಿಸುವವನು ಎಂದೆಂದಿಗೂ ಇರುವನು. ನೋಡಿ, ದೇವರ ಚಿತ್ತ ಅನ್ನೋದೊಂದಿದೆ. ನಾನು ಅದಕ್ಕೆ ಹೇಳಿದ್ದು, ಒಂದು ಕಂಪನಿಗೆ ಒಂದು ಗುರಿ ಅನ್ನೋದಿದೆ, ಕಂಪನಿಗೆ ಒಂದು ಮರ್ಯಾದೆ ಅನ್ನೋದೊಂದಿದೆ, ಅದರ ಡಿಗ್ನಿಟಿ ಅನ್ನೋದೊಂದಿದೆ. ನಾನು ಈ ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ, ಈ ಶಾಲೆಯಲ್ಲಿ ಕೆಲಸ ಮಾಡ್ತೇನೆ, ಈ ಶಾಲೆಗೆ ವಿರುದ್ಧವಾಗಿ ನಾನೇನು ಕೆಲಸ ಮಾಡಲ್ಲ, ಈ ಕಂಪನಿಗೆ ವಿರುದ್ಧವಾಗಿ ನಾನೇನು ಮಾಡಲ್ಲ, ನಾನೇನಾದರೂ ಆತಾಗಿ ತಪ್ಪವಾಗಿ ನಡ್ಕೊಂಡ್ರೆ ನೀವು ನನ್ನ ಮೇಲೆ ಶಿಕ್ಷೆ ತಗೊಳ್ಬೋದು, ಆಕ್ಷನ್ ತಗೋಬಹುದು ಅಂತ ನಮ್ಮ ಹತ್ರ ಸೈನ್ ಮಾಡಿಸ್ಕೊಳ್ತಾರೆ. ಆದರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತದೆ ಅದರಂತೆ ನಾವು ಯಾರಾಗಿರಬೇಕು, ದೇವರ ಚಿತ್ತವನ್ನ ನೆರವೇರಿಸುವವರಾಗಿರಬೇಕು. ಯಾರಾಗಿರಬೇಕು? ಹಾಗಾದ್ರೆ ದೇವರ ಚಿತ್ತ ಅನ್ನೋದು ಒಂದು ದೊಡ್ಡ ಒಂದು ಏನು, ಒಂದು ದೇವರ ರಾಜ್ಯ, ಒಂದು ಸರ್ಕಾರಕ್ಕಿಂತಲೂ ದೊಡ್ಡದು, ಲೋಕಕ್ಕಿಂತಲೂ ದೊಡ್ಡದದು, ಸರ್ವ ಲೋಕಗಳಿಗಿಂತಲೂ ದೊಡ್ಡದದು. ಹಾಗಾದ್ರೆ ದೇವರ ರಾಜ್ಯಕ್ಕೆ, ದೇವರ ಚಿತ್ತಕ್ಕೆ ನಾವು ಅದರ ನಿಯಮಗಳೇ, ನಾವು ಸರಿ, ನಾನು ದೇವರೇ ನಿನ್ನ ನಾಮವನ್ನ ಅಪಮಾನ ಪಡಿಸುವುದಿಲ್ಲ, ನಿನ್ನ ಹೆಸರಿಗೆ ಅಪಕೀರ್ತಿ ತರೋದಿಲ್ಲ, ನಿನಗೆ ಏನಿಷ್ಟನೋ ಅದನ್ನು ನಾನು ಮಾಡ್ತೇನೆ, ನಿನಗೆ ಬೇಕಾದದ್ದನ್ನೇ ನಾನು ಮಾಡ್ತೇನೆ, ಆ ಥರ ನಾವು ನಡ್ಕೊಳ್ತೇವಾ? ಇಲ್ಲ ಅಂದರೆ ದೇವರ ಹತ್ರ ಬರೀ ಆಸೆ ಪಡುವಂಥವರಾಗಿದ್ದೇವಾ? ನೋಡಿ, ನಾವು ನಮ್ಮ ಜೀವಿತದಲ್ಲಿ ಹೇಗಿರಬೇಕು ಅಂತ ಹೇಳುತ್ತದೆ, ದೇವರ ಚಿತ್ತವನ್ನ ನೆರವೇರಿಸುವವರಾಗಿರಬೇಕು. ಯಾರಾಗಿರ್ಬೇಕು? ನೋಡಿ, ದೇವ್ ನಾವು ಯಾವಾಗಲೂ ಹೇಳಿದ್ರೆ ಮೊದಲು ದೇವರ ಹತ್ರ ಹೇಳ್ತೇವೆ, ದೇವರ ನೀನು
ನನಗೇನು ಬೇಕು ಅದನ್ನು ಆಶೀರ್ವಾದ ಮಾಡು. ದೇವರಿಗೆ ನಾವು ಏನು ಬೇಕು ಅಪ್ಪ, ನಿನಗೆ ಏನು ಇಷ್ಟ, ನಾನು ಹೇಗೆ ನಡ್ಕೊಳ್ಬೇಕು, ನಿನ್ನ ಚಿತ್ತ ಏನು ಅಂತ ನಾವು ಕೇಳಕ್ಕೆ ಹೋಗೋದಿಲ್ಲ. ನಾವು ನಮ್ಮ ಚಿತ್ತವನ್ನು ಯಾವಾಗಲೂ ಆಲೋಚನೆ ಮಾಡ್ತೇವೆ. ಯೇಸು ಸ್ವಾಮಿ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಹೇಳಿದ ಮಾತು ಇದೆ, ನನಗೆ ಈ ಒಂದು ಸಮಸ್ಯೆಯನ್ನು ಎದುರಿಸೋದು ತುಂಬ ಕಷ್ಟ, ಆದರೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ಆಗಬೇಕು ಅಂತ ಹೇಳಿದರು. ನೋಡಿ, ಯೇಸು ಸ್ವಾಮಿಯ ಉದ್ದೇಶ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ನೆರವೇರಬೇಕು. ನನ್ನ ಪ್ರಿಯ ದೇವ ಜನವೇ, ದೇವರ ಮಕ್ಕಳಾಗಿರುವಂಥ ನಾವು ನಮ್ಮ ಚಿತ್ತವನ್ನು ನೆರವೇರಿಸುವುದಲ್ಲ ಮುಖ್ಯ, ದೇವರ ಚಿತ್ತವನ್ನು ನೆರವೇರಿಸಬೇಕು. ಯಾಕೆಂದರೆ ಅದು ಮಾತ್ರವೇ ಸ್ಥಿರವಾಗಿರುತ್ತದೆ. ಇದು ನೋಡಿ, ನಾವು ಎಷ್ಟು ಕೆಲಸ ಕಾರ್ಯ ಮಾಡ್ತೀವಲ್ವಾ, ಮನುಷ್ಯರಿಗೋಸ್ಕರ, ಕಂಪನಿಗಳಿಗೋಸ್ಕರ. ನೀವು ಓಡಾಡಿದ್ರೆ ಬಸ್ಸುಗಳು ಲಾಭ, ನೀವು ಅಂದರೆ ಎಲ್ಲ ಮನುಷ್ಯರು. ಮನುಷ್ಯರು ಹತ್ತಿಲ್ಲ ಅಂದರೆ ಬಸ್ಸುಗಳೇನಾದ್ರು ಪ್ರಯೋಜನ ಇದೆಯಾ? ಈಗ ಊಬರು ಓಲಾ ಎಲ್ಲ ಇದೆ, ನೀವು ಬುಕ್ ಮಾಡಿಲ್ಲ ಅಂದರೆ, ಮನುಷ್ಯರು ಬುಕ್ ಮಾಡಿಲ್ಲ ಅಂದರೆ ಓಲಾ ಊಬರ್ ಕೆಲಸಕ್ಕೆ ಬರುತ್ತಾ? ನಾವು ಹೋಗಿ ಊಟ ತಿಂದಿಲ್ಲ ಅಂದರೆ ಹೋಟ್ಲುಗಳ ಕೆಲಸ ಮಾಡ್ತಾವ? ಹೀಗೆ ತೆಗೆದುಕೊಳ್ಳ್ರಿ, ಮನುಷ್ಯರು ಮಾಡದೆ ಹೋದರೆ ಯಾವುದೂ ನಡೆಯೋದಿಲ್ಲ. ಮನುಷ್ಯರು ಮಾಡದೆ ಹೋದರೆ ಯಾವುದೂ ನಡೆಯೋದಿಲ್ಲ. ಮನುಷ್ಯರು ಮನುಷ್ಯರಿಗೋಸ್ಕರ, ಲೋಕಕ್ಕೋಸ್ಕರ ಜೀವಿಸುವುದು ಜಾಸ್ತಿ ಆಗೋಗಿದೆ. ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ, ದೇವರ ಚಿತ್ತಕ್ಕೋಸ್ಕರ ಜೀವಿಸುವುದು ತುಂಬ 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 ವಿರಳ ಆಗಿದೆ. ದೇವರ ಮಕ್ಕಳು ಸಾಧಾರಣವಾಗಿ ವಾರಕ್ಕೊಂದು ಸಾರಿ 1 hour 2 hour ಬಂದು ನಾವು ಕೂತ್ಕೊಳ್ತೇವೆ, ಅಷ್ಟೇ ನಾವು ದೇವರು ಕೊಡುವಂಥ ಸಮಯ. ನಾನು ಕೇಳ್ತೇನೆ, ಅಷ್ಟೇನಾ ದೇವರ ರಾಜ್ಯ? ದೇವರಿಗೋಸ್ಕರ ದೇವರು ಅಷ್ಟೇನಾ ನಮ್ಮಿಂದ ಎದುರು ನೋಡುವಂಥದ್ದು? ಇನ್ನೇನಾದರೂ ಎದುರು ನೋಡ್ತಾರಾ? ಏನಾದರೂ ಎದುರು ನೋಡ್ತಾರೆ? ಬರೀ ಭಾನುವಾರ ಬರೋ ದೇವರು ಎದುರು ನೋಡ್ತಾರಾ? ಓ ನನ್ನ ಮಗಳು ಆ ಭಾನುವಾರ ಬಂದ್ಬಿಟ್ಟಾಳೆ, ವಾ ಐ ಆಮ್ ಸೋ ಹ್ಯಾಪಿ, ನನಗೆ ತುಂಬ ಖುಷಿ ಆಗೋಯ್ತು, ನನ್ನ ಮಗಳು ನನ್ನ ಮಗ ಆಲಯಕ್ಕೆ ಬಂದಿದ್ದಾನಂತ. ದೇವರು ಅಷ್ಟೇನು ಎದುರು ನೋಡೋದು? ಅಷ್ಟೇನು ಎದುರು ನೋಡೋದು? ದೇವರು ಅದಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾನೆ? ದೇವರು ಎದುರು ನೋಡ್ದೇನು ಗೊತ್ತಾ? ನಾವು ಹೆಚ್ಚು ಸಮಯ ದೇವರು ಕೊಡಬೇಕು, ಕಡಿಮೆ ಸಮಯ ಲೋಕಕ್ಕೆ ಕೊಡಬೇಕು. ಆದರೆ ನಾವೇನು ಮಾಡ್ತೀವಿ, ದೇವ್ರ ಮಕ್ಕಳು ನಾವೇನು ಮಾಡ್ತೀವಿ? ಹೆಚ್ಚು ಸಮಯ ಲೋಕಕ್ಕೆ ಕೊಡ್ತೀವಿ, ಕಡಿಮೆ ಸಮಯ. ಕೆಲವ್ರು ಕೇಳ್ತಾರೆ, ನಾನು ಹಂಗಾದ್ರೆ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ದೇವ್ರು ಕೊಡ್ತಾರಾ? ಎಲ್ಲ ನಾವೇನಾದರೂ ಕೇಳಿದ್ರೆ ನಮ್ಮನ್ನೇ ಉಲ್ಟಾ ಹೇಳ್ಬಿಡ್ತಾರೆ, ಏನು ಪಾಸ್ಟರ್ ನೀವು ಕೊಡ್ತೀರ, ನಮ್ಮ ಮನೆಗೆ ಬೇಕಾದದ್ದು ನೀವು ತಂದಾಕ್ತೀರಾ ಅಂದ್ಬಿಡ್ತಾರೆ ಅಲ್ವಾ? ನಾವೇನಂದ್ರೆ ಪಾಸ್ಟರ್ ತಂದಾಕಲ್ಲ, ಯಾರೂ ತಂದಾಕಲ್ಲ, ನಿಮಗೆ ದೇವರು ಕೃಪೆ ತೋರಿಸದೆ ಹೋದರೆ ನಾವು ಏನು ಮಾಡೋಕ್ಕೂ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಈಗ ಅಂಕಲ್ ಅವರು ಹೇಳಿದ್ರಲ್ಲ, ಕೆಲವು ಸಾರಿ ಕೆಲವರು ಎಷ್ಟೋ ಜನ ಇದ್ದವರು ಎಕ್ಸಸೈಸ್ ಮಾಡ್ತಾ ಮಾಡ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದಾರೆ, ಆಟ ಆಡ್ತಾ ಹೋಗ್ತಾ ಇದ್ದಾರೆ, ನ್ಯೂಸ್ ಓದ್ತಾ ಓದ್ತಾ ಬಿದ್ದೋಗ್ತಾರೆ ಅಲ್ವಾ? ಎಷ್ಟೊಂದು ಜನರು ಹಂಗಂಗೆ ಹೋಗ್ಬಿಡ್ತಾರೆ. ನೋಡಿ, ನಮಗೆ ದೇವರು ಶ್ವಾಸ ಕೊಟ್ಟಿದ್ದಾರೆ, ದೇವರು ಸಮಯ ಕೊಟ್ಟಿದ್ದಾರೆ, ತಲಾಂತ ಕೊಟ್ಟಿದ್ದಾರೆ. ಅದು ಯಾಕೋ, ಯಾಕಂದ್ರೆ ಲೋಕಕ್ಕೆ ವಿನಿಯೋಗಿಸುವುದಕ್ಕೋಸ್ಕರ ಅಲ್ಲ, ದೇವರ ರಾಜ್ಯ ಕಟ್ಟುವುದಕ್ಕೋಸ್ಕರವಾಗಿ, ಸುವಾರ್ತೆ ಸಾರುವುದಕ್ಕೋಸ್ಕರವಾಗಿ ನಾವು ಆರಿಸಲ್ಪಟ್ಟಿದ್ದೇವೆ. ಲೋಕ ಜನ ಇಲ್ಲೇ ತಿಂದು ಇಲ್ಲೇ ಕುಡಿದು ಇಲ್ಲೇ ಇರೋ ಹಂಗೆ ಆಲೋಚನೆ ಮಾಡ್ತಾರೆ. ನಾವು ಹಂಗಲ್ಲ. ನಮ್ಮ ಗಂಟು ಎಲ್ಲಿದೆ ಇದೆಯಾ? ನಾನು ಕೇಳ್ತೇನೆ, ನೀವು ಪರಲೋಕದಲ್ಲಿ ಎಷ್ಟು ಗಂಟು ಇಟ್ಟಿದ್ದೀರಾ? ಪರಲೋಕದಲ್ಲಿ ಗಂಟು ಮಾಡೋದು ಹೇಗೆ? ಎಲ್ಲ ನೀವೇ ಖರ್ಚು ಮಾಡಿ, ತಿನ್ನೋದು ನಾವೇ ಖರ್ಚು ಮಾಡೋದು, ನಾವೇ ಬಟ್ಟೆ ಮನೆಗೆ ಎಲ್ಲ ಮಾಡ್ತಾ ಇದ್ದೀವಿ, ಪರಲೋಕಕ್ಕೆ ಏನು ಗಂಟು ಮಾಡ್ತಾ ಇದ್ದೀರ? ಮಾಡ್ತಾ ಇದ್ದೀವ? ಸ್ವಾರ್ಥ ಸಾರ್ತಾ ಇದ್ದೀವ? ದೇವರ ಸೇವೆಗೆ ಎನ್ಕರೇಜ್ ಮಾಡ್ತಾ ಇದ್ದೀವ? ಪರಲೋಕಕ್ಕೆ ಗಂಟು ಮಾಡೋದು ಹೆಂಗೆ ಗೊತ್ತಾ? ನಿಮ್ಮ ಸಮಯನ, ನಿಮ್ಮ ಹಣನ, ನಿಮ್ಮ ತಲಾಂತನ್ನ, ನಿಮ್ಮ ಕುಟುಂಬನ ದೇವರಿಗೆ ಎಲ್ಲ ಕೊಡಬೇಕು. ಕೊಡ್ತಾ ಇದ್ದೀವ, ಅದು ಗಂಟು. ನಾವೇನು ಕೊಡ್ತೇವೆ? ನಂದು ಗಂಟೈತೆ ಪರಲೋಕದಲ್ಲಿ. ಏನು ಗಂಟೈತೆ ಅಲ್ಲಿ? ಏನು ಗಂಟು? ಅಯ್ಯೋ, ಇರೋ ನನ್ನ ಗಂಟುಗಳು, ನನ್ನ ಮನೆ ಸಮಸ್ಯೆಗಳೇ ದೊಡ್ಡ ಗಂಟುಗಳು. ಆ ಗಂಟುಗಳನ್ನ ಬಿಚ್ಚಕ್ಕೆ ಜಾಸ್ತಿ ಸಮಯ ಬೇಕು. ಇನ್ನು ನಾನೆಲ್ಲಿ ಪರಲೋಕದಲ್ಲಿ ಗಂಟು ಮಾಡೋದು? ಪ್ರಿಯರೇ, ನೀವು ನಾನು ಇವನೇ, ನಾನು ಪರಲೋಕಕ್ಕೆ ಹೋಗಿಲ್ಲ ಅಂದರೆ, ಹೋಗಲಿಲ್ಲವಾದರೆ ನಾನು ಹೋಗ್ಬಿಟ್ಟು, ದೇವರೇ ನಾನೊಬ್ಬ ಫ್ರೆಂಡ್ ಇದ್ದ, ಅವನೇ ನನ್ನೆಲ್ಲ ಕೆಡಿಸಿದ್ದು, ಅವನ ಕರೀರಿ, ಅವನೇ ನಾನು ಪರಲೋಕ್ಕೆ ಹೋಗದಂಗೆ ಮಾಡಿದ್ದು ಅಂದರೆ ದೇವರು ಅವನ ಕರೆದ ಕೇಳ್ತಾರಾ? ದೇವರೇ ನನ್ನ ಹೆಂಡ್ತಿನ ಎಲ್ಲ ಮಾಡಿದ್ದು ಅಂದರೆ ನನ್ನ ಹೆಂಡ್ತಿನ ಕರೀತಾನಾ? ನನ್ನ ಗಂಡನೇ ಮಾಡಿದ್ದು ಅಂದರೆ ಗಂಡನ ಕರೀತಾನಾ? ಯಾಕಪ್ಪ ಅಡ್ಡೆ ಮಾಡಿದೆ ಅಂತ ಯಾರನ್ನೂ ದೇವರು ಕೇಳಲ್ಲ. ನಿನ್ನ ಬುದ್ಧಿ ಎಲ್ಲೋಯ್ತು ಅಂತಾನೆ ದೇವರು ಕೇಳ್ತಾರೆ.
ಇನ್ನೊಬ್ಬರನ್ನ ನ್ಯಾಯ ಕೇಳಲ್ಲ ನಿನ್ನ ಬಗ್ಗೆ. ಆದ್ದರಿಂದ ಗಂಡನೂ ಇಲ್ಲ, ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ, ತಂದೆ ತಾಯಿಗಳು ಇಲ್ಲ, ಯಾರೂ ಇಲ್ಲ. ಅವರು ಬಿತ್ತಿದ್ದು ಅವರು ಕೊಯ್ಬೇಕು. ದೇವರ ಚಿತ್ತ ನಾವು ಮಾಡಿದರೆ, ದೇವರ ವಾಕ್ಯಾನುಸಾರ ನಾವು ನಡೆದ್ರೆ ನಮಗೆ ಫಲ ಸಿಗ್ತದೆ. ಬೇರೆಯವರ ಮೇಲೆ ದೂಷಣೆ ಹಾಕುವುದರಿಂದ, ದೇವರ ಮೇಲೆ ಬೇರೆಯವರ ಮೇಲೆ ನಾವು ಗೂಬೆ ಕೂರಿಸೋದ್ರಿಂದ ದೇವರು ಒಳ್ಳೇದಾಯ್ತು ಬಿಡು, ಇದು ಹೇಳಿದೆ ನನಗೆ ಗೊತ್ತೇ ಇರಲಿಲ್ಲ ಅಂತಾರ ದೇವರು? ದೇವ್ರು ಹೇಳ್ತಾರ ಇಲ್ಲ ಸ್ವಾಮಿ ಅವತ್ತು ಯಾಕೆ ನೀನು ಆಲಯಕ್ಕೆ ಹೋಗಿಲ್ಲ ಅಂದ್ರೆ, ಇಲ್ಲ ಸ್ವಾಮಿ ನಾನು ಹಿಂಗಾದ್ರೆ ಬೇಕಾದ್ರೆ ಅವ್ರನ್ನ ಕರೆದು ಕೇಳ್ರಿ. ಅವಾಗ ದೇವ್ರು ಅವ್ರನ್ನ ಕರೆದು ಬಿಟ್ಟು, ಹೌದಾ ನನಗೆ ಗೊತ್ತೇ ಇರಲಿಲ್ಲ, ಓಕೆ ನಾನು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ, ಹೋಗ್ರಿ ಹೋಗ್ರಿ ಅಂತಾರ? ದೇವ್ರಿಗೆ ಗೊತ್ತಿಲ್ಲ. ನಾವು ಯಾಕೆ ಬೈಬಲ್ ಓದ್ತಾ ಇಲ್ಲ, ನಾವು ಯಾಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ, ನಾವು ಯಾಕೆ ಆಲಯಕ್ಕೆ ಬರ್ತಾ ಇಲ್ಲ, ನಾವು ಯಾಕೆ ಸುವಾರ್ತೆ ಸಾರ್ತಾ ಇಲ್ಲ, ನಾವು ಯಾಕೆ ಸೇವೆಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ, ನಾನು ನನ್ನ ಹೆಂಡತಿ ಬಿಟ್ಟಿಲ್ಲ, ನನ್ನ ಗಂಡ ಬಿಟ್ಟಿಲ್ಲ, ನನ್ನ ಮಕ್ಕಳು ಬಿಟ್ಟಿಲ್ಲ ಅಂತ ಹೇಳಿದ್ರೆ ದೇವರು ಎಕ್ಸ್ಕ್ಯೂಸ್ ಒಪ್ಕೊಳ್ಳೋದಿಲ್ಲ. ನೋಡಿ ದೇವ್ರ ವಾಕ್ಯ ಹೇಳ್ತದೆ, ದೇವರ ಚಿತ್ತವನ್ನ ನೆರವೇರಿಸುವವನು ಎಂದೆಂದಿಗೂ ಇರುವನು. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 7:31 ಓದಿಕೊಳ್ಳೋಣ. ಮೊದಲ ಕೊರಿಂಥ 7:31, ಲೋಕವನ್ನ ಅನುಭೋಗಿಸುವವರು, ಲೋಕವನ್ನ ಏನಂತೆ ಅನುಭೋಗಿಸುವವರು ಅಂದ್ರೆ ಏನರ್ಥ? ಅನುಭವಿಸುವವರು, ಅನುಭವ ಮಾಡು. ಅನುಭವಿಸು ರಾಜ, ಏಮ್ ಅನುಭವಿಸು ರಾಜ, ತಿನ್ನುವ ಭಾಗ. ಓ ತೆಲುಗು ಹೋಗ್ತಾ ಇದ್ದೀನಿ. ಸೊ ತಿನ್ನು ಚೆನ್ನಾಗಿ, ತಿನ್ನು ಚೆನ್ನಾಗಿ, ಚೆನ್ನಾಗಿ ತಿನ್ನು, ತಿಂತೀಯ ಚೆನ್ನಾಗಿ ತಿನ್ನು, ರುಚಿ ನೋಡು, ಅನುಭವಿಸಿ ನೋಡು, ರುಚಿ ನೋಡು. ಹಂಗೆ ನೋಡಿ ಹೇಳ್ತದೆ, ಯಾವುದನ್ನಾದ್ರೂ ಅನುಭವಿಸ್ಬೇಕಂತೆ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು. ಲೋಕವನ್ನು ಅನುಭೋಗಿಸೋರಿದ್ದಾರೆ, ನಾವು ಅದನ್ನು ಪರಿಪೂರ್ಣವಾಗಿ ಲೋಕದಲ್ಲಿ ಇರಬೇಕು, ಆದರೆ ಲೋಕಸ್ಥರಾಗಿರಬಾರ್ದು. ಲೋಕದ ಜನರು ಬೇಕು ಬೇಡ ಅಂತಲ್ಲ, ಆದರೆ ಅವ್ರ ಜೊತೆನೆ ಓಡೋದಲ್ಲ, ಅವರಂತೆ ನಡ್ಕೊಳ್ಳೋದಲ್ಲ. ಅವರು ನಮ್ಮ ನಮ್ಮ ಸುತ್ತಲೂ ಕೆಟ್ಟವರಿದ್ದಾರೆ, ನಾವು ದೂಷಣೆ ಮಾಡೋಕ್ಕಾಗಲ್ಲ. ದೇವರೇ ನಾನಿದ್ದ ಊರು ತುಂಬ ಕೆಟ್ಟದಯ್ಯ, ನಾನಿದ್ದ ಈ ಏರಿಯಾ ತುಂಬ ಕೆಟ್ಟದ್ದು, ನೀನು ನನ್ನನ್ನು ಅಮೇರಿಕದಲ್ಲಿ ಹುಟ್ಟಿಸಿದ್ರೆ ನಾನು ಒಳ್ಳೆ ಟಿಪ್ ಟಾಪ್ ಆಗಿರ್ತಾ ಇದ್ದೆ, ನೀನು ಕರ್ಕೊಂಡೋಗಿ ಎಲ್ಲೋ ಈ ಕರ್ನಾಟಕದಲ್ಲಿ ಹಳ್ಳಿಯಲ್ಲಿ ಹುಟ್ಟಿಸ್ಬಿಟ್ಟಿದೀಯ, ನಮ್ಮ ಹಳ್ಳಿನೇ ಸರಿ ಇಲ್ಲ ಅಂತ ದೇವ್ರು ಹೇಳಿದ್ರೆ ದೇವ್ರು ಅದಕ್ಕೆ ಏನು ಹೇಳ್ತಾರೆ? ಹೌದಪ್ಪ ನಂದೇ ತಪ್ಪು ಅಂತನಾ ದೇವರು? ನೀನು ಕರ್ನಾಟಕದಲ್ಲಿ ಸಮಸ್ಯೆ ಆದರೆ ಅಮೇರಿಕದಲ್ಲಿ ಅದಕ್ಕಿಂತ ದೊಡ್ಡ ಸಮಸ್ಯೆಗಳಿರ್ತವೆ. ಓಕೆ, ನಮಗಾದರೂ ಪರವಾಗಿಲ್ಲ, ದೇವರು ನಂಬಕ್ಕೆ ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ, ಅಲ್ಲಿ ಅದೂ ಇಲ್ಲ. ಅಂದರೆ ದೇವರು ನಮ್ಮ ಊರನ್ನು ನೋಡಿಯೋ, ಜನವನ್ನು ನೋಡಿಯೋ, ನಮ್ಮ ಪರಿಸ್ಥಿತಿಯನ್ನು ನೋಡಿಯೋ ನಮಗೆ ನ್ಯಾಯ ತೀರಿಸುವಂಥವನಲ್ಲ. ಇಲ್ಲಿ ವಾಕ್ಯ ಹೇಳ್ತಾ ಇರುವಂಥದ್ದು, ಲೋಕವನ್ನು ನಾವು ಏನು ಮಾಡಬಾರ್ದು, ಅನುಭೋಗಿಸದವರಂತೆ ಇರಬೇಕು. ಯಾಕೆಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಏನಾಗ್ತಾ ಇದೆ ಅಂತೆ, ಯಾವುದೆಲ್ಲ ನಮಗೆ ಕಾಣಿಸ್ತಾ ಇದೆಯೋ ಅದೆಲ್ಲ ಏನಾಗ್ತಾ ಇದೆ ಇವತ್ತು, ಗತಿಸಿ ಹೋಗ್ತಾ ಇದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12:2, ರೋಮಾಪುರದವರಿಗೆ ಬರೆದ ಪತ್ರಿಕೆ 12:2, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಏನಂತ ಹೇಳ್ತದಲ್ಲಿ, ಯಾವ ಲೋಕದ, ಯಾವ ಲೋಕದ್ದು, ಇಹಲೋಕದ ಯಾವುದನ್ನು ನಡವಳಿಕೆ ಅಂದ್ರೆ ಏನು, ರೀತಿ ನೀತಿಗಳು, ನಡತೆಗಳು ಅಲ್ವಾ, ಅವ್ರು ನಡ್ಕೊಳ್ಳೋ ರೀತಿಗಳು, ರೀತಿ ನೀತಿಗಳು, ಅದನ್ನೇನ್ ಮಾಡಬಾರ್ದಂತೆ ನಾವು ಅನುಸರಿಸದೆ. ನೂತನ ಮನಸ್ಸನ್ನ ಹೊಂದಿಕೊಂಡು, ಯಾವ ಭಾವಧಾರ ಇರಬೇಕು ನೋಡಿ ಹೇಳ್ತಾ ಇದ್ದಾರೆ ದೇವ್ರ ವಾಕ್ಯ ಹೇಳ್ತದೆ. ಟ್ರೆಂಡ್ ಅನ್ನ ನೀವು ಫಾಲೋ ಆಗ್ಬೇಡ್ರಿ. ಎಲ್ಲ ಜನಗಳು ಇವತ್ತೇನಂದ್ರೆ ಎಲ್ಲ ಹೀರೋಗಳು, ಹೀರೋಯಿನ್ಗಳು, ಕ್ರಿಕೆಟರ್ಗಳು, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಫಾಲೋವರ್ಸ್, ಫ್ಯಾನ್ಸ್. ನಾನು ಅವ್ರಿಗೆ ಫ್ಯಾನ್, ನಾನು ಇವ್ರಿಗೆ ಫ್ಯಾನ್, ಒಂದಷ್ಟು ಜನ ಆ ಕಡೆ, ಒಂದಿಷ್ಟು ಜನ ಈ ಕಡೆ ಅಲ್ವಾ, ಎಲ್ಲ ಫ್ಯಾನ್ಸ್. ಆದರೆ ದೇವರಿಗೆ ಫ್ಯಾನ್ಸ್ ಇದ್ದಾರ? ದೇವ್ರನ್ನ ಇಲ್ಲ. ಕೆಲವರು ಹೇಳ್ತಾರೆ ನಾನು ನಂಬೋದು ದೇವ್ರನ್ನ, ಆದರೆ ನನಗೆ ಅದೇನು ಹೇಳ್ತಾರೆ ಕೆಲವ್ರು, ಈಗ ಟ್ರೆಂಡಲ್ಲಿ ಇರೋದು ಏನಂದ್ರೆ ಕೆಲವ್ರ ಹೆಸರುಗಳಿದೆ ನಾನು ಹೇಳಬಾರ್ದು. ನಾನು ನಮ್ಮ ಕೆಲವರು ನಾನು ನೋಡಿದ್ದೀನಿ ಕ್ರಿಶ್ಚಿಯನ್ಸನ್ನ, ಒಂದು ದೇವ್ರ ವಾಕ್ಯ ಹಾಕ್ತಾರೆ, ಇನ್ನೊಂದು ಡಿ ಬಾಕ್ಸ್ ಹಾಕ್ತಾರೆ.
ಅಲ್ವಾ? ಒಂದು ಹಲೆಲು ಯಾಮೇನಾಗ್ತಾರೆ, ಇನ್ನೊಂದು ಹಿಂದೂಪವಾದಾಗ್ತಾರೆ. ಯಶ್ ಅಂತೆ, ಕಿಚ್ಚ ಅಂತೆ, ಮೆಗಾಸ್ಟಾರ್ ಅಂತೆ, ಅಂದರೆ ಡ್ಯುಯಲ್ ರೋಲ್. ದೇವರೂ ಬೇಕು, ಸ್ಟಾರೂ ಬೇಕು, ಹೀರೋನೂ ಬೇಕು, ಹೀರೋಯಿನೂ ಬೇಕು, ದೇವರೂ ಬೇಕು. ಮಿಕ್ಸ್ಡ್ ಲೈಫು. ಆದರೆ ದೇವ್ರ ವಾಕ್ಯ ಏನು ಹೇಳುತ್ತೆ? ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರ್ದು ಅಂತ ಹೇಳ್ತಾ ಇದೆ. ಅವ್ರಿಗೂ ನಮಗೂ ವ್ಯತ್ಯಾಸ ಇದೆ. ಎಷ್ಟೋ ಜನ ಕ್ರೈಸ್ತ ಮಕ್ಕಳು ಇದೇ ರೀತಿ ಇದ್ದಾರೆ. ಕ್ರಿಕೆಟರ್ಗಳನ್ನು ಅವರು ತಮ್ಮ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದಾರೆ ಕ್ರೈಸ್ತರು. ಅನ್ಯರು ಬಿಡ್ರಿ, ಗೊತ್ತಿಲ್ಲ ಅವ್ರಿಗೆ ಪಾಪ. ಆದರೆ ಕ್ರೈಸ್ತರು ಕ್ರಿಕೆಟರ್ಗಳನ್ನು, ರಾಜಕೀಯ ವ್ಯಕ್ತಿಗಳನ್ನು, ಇರುವ ಹೀರೋ ಸಿನಿಮಾ ಹೀರೋ ಹೀರೋಯಿನ್ಗಳನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಂಡ್ರೆ ಅದನ್ನೇ ಫ್ಯಾಷನ್ ಅನುಸರಿಸಬೇಕಾಗ್ತದೆ. ದೇವರ ವಾಕ್ಯ ಹೇಳ್ತದೆ ಅದು ಒಳ್ಳೆಯದಲ್ಲ. ನಾನು ನಿನ್ನೆನೇ ಮೊನ್ನೆನೇ ಹೇಳ್ತಾ ಇದ್ದೆ, ನಮಗೆ ರೋಗ ಕಷ್ಟ ಅಂತ ಹೇಳಿದ್ರೆ ಯಾವ ಹೀರೋನೂ ಬರಲ್ಲ, ಯಾವ ಕ್ರಿಕೆಟರು ಬರಲ್ಲ, ಯಾವ ರಾಜಕೀಯ ವ್ಯಕ್ತಿನೂ ಬರಲ್ಲ. ಬರ್ತಾರಾ? ನಮ್ಮ ಹಣ ಅವರಿಗೆ ಖರ್ಚು ಮಾಡಬೇಕು, ಅವ್ರಿಗೂ ಹಣ ಸಿಗ್ತದೆ, ಅಲ್ಲಿಂದ ನಮಗೆ ಯಾವುದು ಬರಲ್ಲ. ಬರ್ತದ? ಅವ್ರ ಕಡೆಯಿಂದ ಯಾವ ಒಂದು ಫ್ಯಾನ್ಗೂ ಹೋಗೋದಿಲ್ಲ, ಅಂದರೆ ಒಂದು ಯಾರಿಗೂ ಫಾಲೋವರ್ಗೂ ಹೋಗೋದಿಲ್ಲ. ಇದೇ ವಾಕ್ಯ ಹೇಳ್ತದೆ ಪರಲೋಕ ಭಾವದವರಾಗಿರಿ, ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವ ಯಾವುದೆದ್ದು ವಿವೇಚಿಸಿ ತಿಳ್ಕೊಳ್ಳುವಿರಿ. ತಿಳ್ಕೊಳ್ತಾ ಇದ್ದೀವಾ? ಅಲ್ಲಿ ಹೇಳ್ತಾ ಇದೆ ಈ ಯಾವುದು ಉತ್ತಮ, ಯಾವುದು ಮೆಚ್ಚುಗೆ, ಯಾವುದು ದೋಷವಿಲ್ಲದ್ದು, ಯಾವುದೆಂದು ನೀನು ವಿವೇಚಿಸಿ ಅಂದ್ರೆ ಏನರ್ಥ? ವಿವೇಚಿಸೋದಂದ್ರೇನು? ಪರೀಕ್ಷೆ ಮಾಡಿ ನೋಡೋದು, ಅರ್ಥ ಮಾಡ್ಕೊಳ್ಳೋದು. ನೀನೇ ಅರ್ಥ ಮಾಡ್ಕೋ, ಯಾವುದು ಬೇಕೋ ನೀನು ತೀರ್ಮಾನ ಮಾಡ್ಕೋ. ಇಲ್ಲಿ ಹೇಳ್ತದೆ ದೇವರಿಗೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳ್ರಿ. ಪ್ರಾರ್ಥನೆ ಇದೆ, ಪಾರ್ಟಿ ಇದೆ. ಈಗ ತೀರ್ಮಾನ ಮಾಡೋ ಅವಕಾಶ ಯಾರ ಹತ್ರ ಇದೆ? ನಮ್ಮ ಹತ್ರ ಇದೆ. ವಿವೇಚನೆ ನಿಮಗೆ ಬಿಟ್ಟಿದ್ದು. ಪ್ರೇಯರೂ ಇದೆ, ಪಾರ್ಟಿನೂ ಇದೆ. ನಿಮ್ಮ ವಿವೇಚನೆ ಯಾವುದು ತೀರ್ಮಾನ ಮಾಡುತ್ತೆ ಅದು ನೋಡ್ಕೋಬೇಕು. ದೇವರ ಚಿತ್ತ ಏನು? ದೇವರ ಆಲಯದಲ್ಲಿರಬೇಕು. ಲೋಕದ ಚಿತ್ತ ಏನು? ಭಾನುವಾರ ಇದ್ದಿದ್ದೆ, ಈ ಭಾನುವಾರ ಅಲ್ಲ, ಇನ್ನೊಂದು ಭಾನುವಾರ ಬರುತ್ತೆ ಅಲ್ವಾ? ಪಾಸ್ಟ್ ಯಾವಾಗ ಸಂಡೇ ನೋಡಿಲ್ಲ ಅಂದರೆ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡ್ಕೋಬೋದು ಅಲ್ವಾ? ಮತ್ತು ಇನ್ನೇನು? ಪ್ರೇಯರ್ ಬೇಡ, ಪಾರ್ಟಿ. ಪಾರ್ಟಿ ಹೋದ್ರೆ ತಿರುಗಿ ಬರುತ್ತೆ, ಪಾರ್ಟಿ ಬರಲ್ಲ. ಲೋಕದ ನಡವಳಿಕೆ ಏನು? ಪಾರ್ಟಿಗೆ ಹೋಗು. ದೇವರ ನಡವಳಿಕೆ ಏನು? ಪ್ರೇಯರ್ಗೆ ಹೋಗು. ತಿಂದಿದ್ದು ಪಾರ್ಟಿಯಲ್ಲಿ ತಿಂದಿದ್ದು ಏನು 100 ದಿನ ಇರ್ತದ? ಪಾರ್ಟಿಯಲ್ಲಿ ತಿಂದ ಮೇಲೆ ನಾಳೆ ಹೊಟ್ಟೆ ಹಸಿವಲ್ಲ? ಇವತ್ತು ರಾತ್ರಿ ಪಾರ್ಟಿಯಲ್ಲಿ ಚೆನ್ನಾಗಿ ತಿಂದರೆ ನಾಳೆ ಹೊಟ್ಟೆ ಹಸಿವಲ್ಲ? ಒಂದೊತ್ತಿಗೆ ಮಾತ್ರ ತಾನೇ ಅದು. ಎಷ್ಟು ಪಾರ್ಟಿ ಮಾಡಿ ಕುಡಿದು ತಿಂದರೂ ಕೂಡ ಒಂದೊತ್ತಿಗೆ ಅದು ರುಚಿ ಎಲ್ಲಿವರೆಗೂ? ರುಚಿ ಎಲ್ಲಿವರೆಗೂ ಅಂದರೆ ನಾಲಿಗೆವರೆಗೂ ಅಷ್ಟೇನೆ. ನಾಲಿಗೆಯಿಂದ ಕೆಳಕ್ಕೋದ ಮೇಲೆ, ಗಂಟ್ಲಿಂದ ಒಳಕ್ಕೋದ ಮೇಲೆ, ನೀನು ಬಿರಿಯಾನಿ ತಿಂದೋ, ಮೊಸರನ್ನ ತಿಂದೋ, ಮುದ್ದೆ ಗೊಜ್ಜು ತಿಂದೋ, ಯಾವುದೂ ಅದಕ್ಕೆ ಅವಶ್ಯಕತೆ ಇಲ್ಲ. ಒಳಕ್ಕೋದ ಮೇಲೆ ಮುಗಿಯಿತು. ಆದರೆ ರುಚಿ ಎಲ್ಲ ಚಿಕನ್ನು ಮಟನ್ನು ಯಾಕೆ ಜ್ಞಾಪಿಸ್ತೀರಾ ಪಾಸ್ಟ್ರೆ ಇವಾಗ ಅಂತೀರಾ? ಚಿಕನ್ನು ಮಟನ್ನು ಎಲ್ಲ ಬಿರಿಯಾನಿಗಳೆಲ್ಲವೂ ರುಚಿ ನಾಲಿಗೆವರೆಗೂ ಅಷ್ಟೇನೆ. ಒಳಕ್ಕೋದ ಮೇಲೆ ಹೊಟ್ಟೆಗೆ ಯಾವುದೂ ಗೊತ್ತಾಗಲ್ಲ, ಹೌದಾ ಅಲ್ವಾ? ನೋಡಿ, ಅದರಿಂದ ದೇವರು ಹೇಳ್ತಾನೆ ವಿವೇಚಿಸ್ರಿ, ನಿಮಗೆ ತಿಳ್ಕೊಡ್ರಿ, ನೀವು ವಿವೇಚನೆ ಮಾಡ್ರಿ ಯಾವುದು ಉತ್ತಮ, ಯಾವುದು ಒಳ್ಳೆಯದು. ನೋಡ್ರಿ, ಪ್ರತಿಯೊಂದು ಸಾರಿ ನಾವು ದೇವರ ಚಿತ್ತ ತಿಳ್ಕೊಳ್ಳೋದು ಹೇಗೆ ಅಂತ ಯಾವಾಗಲೂ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ದೇವ್ರ ಚಿತ್ತ ತಿಳ್ಕೊಳ್ಳೋದೇನೆಂದ್ರೆ ದೇವ್ರಿಗೆ ಯಾವುದು ಇಷ್ಟ, ದೇವ್ರಿಗೆ ಯಾವುದು ಮೆಚ್ಚುಗೆ ಆದದ್ದು, ದೇವರು ಯಾವುದು ನಮ್ಮನ್ನು ನೋಡ್ತಾನೆ, ನಮ್ಮಿಂದ ಯಾವುದನ್ನು ಎದುರು ನೋಡ್ತಾನೆ ಅದನ್ನು ಮಾತ್ರನೇ ಇಲ್ಲಿ ನೋಡ್ತಾ ಇರುವಂಥದ್ದು. ಪ್ರಿಯ ದೇವ ಜನವೇ, ಅದರಿಂದ ಟೈಮ್ ತುಂಬ ಇಲ್ಲ. ಆದರೆ ನಾನು ಹೇಳ್ತೇನೆ, ದೇವರ ಚಿತ್ತವನ್ನು ನೆರವೇರಿಸುವುದು ಅಂತ ಹೇಳಿದರೆ ನಾವು ಈ ಪ್ರಪಂಚದ ತೋರಿಕೆಯನ್ನು, ಈ ಪ್ರಪಂಚದ ಆಲೋಚನೆಗಳನ್ನು, ನಡವಳಿಕೆಯನ್ನು ಅನುಸರಿಸುವುದಲ್ಲ. ನಾವು ವ್ಯತ್ಯಾಸವುಳ್ಳವರಾಗಿರಬೇಕು. ದೇವರು ನಿಮ್ಮನ್ನು ಎಷ್ಟು ಪಾರ್ಟಿ ಅಟೆಂಡ್ ಮಾಡಿದ್ರಿ, ಎಷ್ಟು ಬರ್ತ್ಡೇಸ್ ಅಟೆಂಡ್ ಮಾಡಿದ್ರಿ, ಎಷ್ಟು ನೀವು ಮದುವೆಗಳು ಅಟೆಂಡ್ ಮಾಡಿದ್ರಿ, ದೇವ್ರು ಕೇಳ್ತಾರ? ಕೇಳಲ್ಲ ತಾನೇ? ಕೇಳಲ್ಲ. ದೇವ್ರಿಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ದೇವ್ರ ಅವಶ್ಯಕತೆ ಏನು? ನನಗಾಗಿ ನೀನೇನು ಮಾಡಿದೆ?
ನನಗಾಗಿ ನೀನು ಏನು ಮಾಡಿದೆ ಅದೇ ಕೇಳ್ತಾನೆ ಹೊರತು ನಿನಗೋಸ್ಕರ ನೀನು ಏನು ಮಾಡ್ಕೊಂಡೆ ಅಂತ ದೇವ್ರು ಯಾವತ್ತು ಕೇಳಲ್ಲ ನೋಡಿ. ಅದನ್ನು ನಾವು ಆಲೋಚನೆ ಮಾಡಬೇಕು. ಅದರಿಂದ ಸಮಯ ಕಡಿಮೆ ಆಯಿತು, ತುಂಬ ವಾಕ್ಯಗಳಿದ್ದಾವೆ, ಆದರೆ ನಾವು ಮತ್ತೆ ಧ್ಯಾನ ಮಾಡಿಕೊಳ್ಳೋಣ. ಆದರೆ ಇನ್ನೊಂದು ವಾಕ್ಯವನ್ನು ಓದಿಕೊಂಡು ನಾವು ಮುಗಿಸ್ಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10:36 ಇಬ್ರಿಯ 10:36 ದೇವರ ಚಿತ್ತವನ್ನ ನೆರವೇರಿಸಿ ವಾಗ್ದಾನದ ಫಲವನ್ನ ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ನಾವೇನು ಮಾಡಬೇಕು? ವಾಗ್ದಾನದ ಫಲವನ್ನ ಹೊಂದಬೇಕು. ವಾಗ್ದಾನದ ಫಲವನ್ನು ಹೊಂದಬೇಕಾದ್ರೆ ಏನನ್ನು ನೆರವೇರಿಸಬೇಕು? ಅಲ್ಲ, ಹಿಂದೆ ಹೋದ್ರಿ. ದೇವರ ಚಿತ್ತವನ್ನು ನೆರವೇರಿಸಬೇಕು, ಆವಾಗ ವಾಗ್ದಾನದ ಫಲ ಸಿಗ್ತದೆ. ಹೌದು, ತಾಳ್ಮೆಯಿಂದಿರಬೇಕು, ಆದರೆ ನಾವು ದೇವರ ಚಿತ್ತವನ್ನು ನೆರವೇರಿಸಿದ್ರೇ ನಮಗೇನು ಸಿಗುತ್ತೆ? ವಾಗ್ದಾನದ ಫಲ ಸಿಗುತ್ತೆ. ದೇವರಿಂದ ನಮಗೆ ಆಶೀರ್ವಾದ ಸಿಗಬೇಕಾದರೆ ನಾವೇನಾಗಿರಬೇಕು? ನಾವು ದೇವರ ಚಿತ್ತವನ್ನು ನೆರವೇರಿಸುವವರಾಗಿರಬೇಕು. ಇವತ್ತು ನಾನು ಪ್ಲೇನ್ ಆಗಿ ನಿಮಗೆ ಹೇಳುತ್ತೇನೆ, ನಾವು ಕರೆಯಲ್ಪಟ್ಟದ್ದು, ನಾವು ಆರಿಸಲ್ಪಟ್ಟದ್ದು ನಮ್ಮ ಚಿತ್ತವನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ, ದೇವರ ಚಿತ್ತವನ್ನು ನೆರವೇರಿಸಿ. ಪ್ರತಿದಿನ ನಾವು ಆಲೋಚನೆ ಮಾಡಬೇಕು, ಈ ದಿನ ನಾನು ದೇವರಿಗೋಸ್ಕರ ಏನಾದರೂ ಮಾಡಿದ್ದೀನಾ? ಹೆಂಗಿದ್ರೂ ನಮಗೋಸ್ಕರ ನಾವು ಮಾಡ್ಕೋತೀವಿ, ಆದರೆ ದೇವರಿಗೋಸ್ಕರ ನಾನು ಏನು ಮಾಡಿದ್ದೀನಿ ಅದನ್ನು ನಾವು ಆಲೋಚನೆ ಮಾಡಬೇಕು. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ಹೌದಪ್ಪ, ನಾವು ಅನೇಕ ಕಂಪನಿಗಳಿಗಾಗಿ, ಸರ್ಕಾರಕ್ಕಾಗಿ, ಸರ್ವಿಸ್ಗಳಿಗಾಗಿ ನಾವು ನಿಯಮಗಳನ್ನು ಎಲ್ಲವನ್ನು ಅಂಗೀಕಾರ ಮಾಡಿಕೊಳ್ಳುತ್ತೇವೆ, ಆದರೆ ನಿನ್ನ ರಾಜ್ಯಕ್ಕೆ ಬಂದಾಗ ಮಾತ್ರ ಅದನ್ನು ನಾವು ನೆರವೇರಿಸುವುದಿಲ್ಲಪ್ಪ. ಇವತ್ತು ದೇವರ ಚಿತ್ತವನ್ನು ನೆರವೇರಿಸುವುದು ಅಪ್ಪ ಹೇಗೆ ಎಂಬುದಾಗಿ ನಾವು ನೋಡುವಾಗ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಅಪ್ಪ ನಿಮಗೆ ಯಾವುದು ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಎಂದು ವಿವೇಚಿಸಿ ನಾವು ತಿಳಿದುಕೊಳ್ಳಬೇಕೆಂದು, ಮತ್ತಪ್ಪ ನಿನ್ನ ಚಿತ್ತವನ್ನು ನೆರವೇರಿಸುವಾಗಲೇ ವಾಗ್ದಾನದ ಫಲವನ್ನು ನಾವು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ನಿನ್ನ ವಾಕ್ಯವು ನಮಗೆ ಹೇಳಿಕೊಡುತ್ತಾ ಇದೆ. ಅಪ್ಪ ಈ ದಿನ ಯಾರೆಲ್ಲ ನಾವು ನಿಮ್ಮ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೆವು, ನನ್ನ ಚಿತ್ತವಲ್ಲ ನಿನ್ನ ಚಿತ್ತದೇವ, ಹೌದು ಸ್ವಾಮಿ ನಾನೇನೂ ಅಲ್ಲ ನೀನೇ ಎಲ್ಲ ಅಂತ ಹೇಳಿದ ಹಾಗೆ ಅಪ್ಪ ನಾನು ಜೀವಿಸುವುದು ನಿನಗಾಗಿ. ಪೌಲ ಭಕ್ತನು ಹೇಳುತ್ತಾನೆ, ನಾನು ಬದುಕಿದರೂ ಕರ್ತನಿಗಾಗಿ, ಸತ್ತರೂ ಕರ್ತನಿಗಾಗಿ, ತಿಂದರು ಉಂಡರು ನಡೆದರು ಮಲಗಿದರು ಎದ್ದರು ನಡೆದರು ಏನು ಮಾಡಿದರು ಕರ್ತನಿಗಾಗಿ ಮಾಡ್ರಿ ಅಂತ ನಿನ್ನ ವಾಕ್ಯವೇ ಹೇಳುತ್ತಾ ಇದೆಯಪ್ಪ. ತುಂಬ ವಚನಗಳು ನಮ್ಮನ್ನು ಎಚ್ಚರಪಡಿಸಿದಾಗ್ಯೂ ನಾವದೆಲ್ಲವನ್ನು ಮರೆತು ಬಿಟ್ಟು ನಮ್ಮದೇ ನಾವು ನೋಡಿಕೊಳ್ಳುತ್ತಾ ಇರ್ತೇವೆ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಸ್ವಲ್ಪ ಸಮಯ ನೀವು ಧೈರ್ಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಿನ್ನ ನಾಮಕ್ಕೆ ವಂದನೆ. ಇಲ್ಲಿ ತಲೆಗಳನ್ನು ಬಾಗಿಸಿ ನಿನ್ನ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬ ಜನರನ್ನು ಆಶೀರ್ವದಿಸು. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನಿನ್ನ ಚಿತ್ತವನ್ನು ಅರಿತು ಜೀವಿಸುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.